ಸಿದ್ದರಾಮಯ್ಯನವರು, ನಾವು ಹೆಂಗೂ ರಾಜೀನಾಮೆ ಕೇಳ್ತಾ ಇದ್ದೀವಿ, ನಾವು ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳ್ತೇನೆ. ರಾಜೀನಾಮೆ ಕೊಟ್ಬಿಟ್ಟು ನಾವೇನಾದ್ರು ಅಧಿಕಾರಕ್ಕೆ ಬಂದ್ರೆ ಇವ್ರು ಹೇಳಿದ್ನೆಲ್ಲ ನಾವು ತನಿಖೆಗೆ ನಾವು ಸಿದ್ಧ ಇದ್ದೀರಿ. ಯಾರ ಮೇಲೆ ಹೇಳಿದ್ರು ತನಿಖೆ ಮಾಡಕ್ ಸಿದ್ಧ. ಅಧಿಕಾರದಲ್ಲಿ ಇರೋರು ಅವರು, ತನಿಖೆ ಮಾಡಬೇಕಾಗಿರೋರು ಅವರು. ನಾನು ನಾಳೆ ಸಭೆ ಕರೆದಿದ್ದೀನಿ, ಸೋಮವಾರ ಬೆಳಗ್ಗೆ ಅರ್ಧ ಗಂಟೆ ಮುಂಚೆ ಸಭೆ ಕರೆದಿದ್ದೀನಿ. ರಾಜ್ಯದ ಮಳೆ ಬರ್ತಾ ಇದೆ, ಫ್ಲಡ್ ಆಗ್ತಾ ಇದೆ, ಪರಿಹಾರ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಜನಗಳು ಇದ್ರ ಬಗ್ಗೆನೂ ಚರ್ಚೆ ಮಾಡಬೇಕಾಗಿದೆ. ಡೆಂಗ್ಯೂ ಬಂದಿದೆ, ಕಾಲರಾ ಬಂದಿದೆ, ಇದ್ರ ಬಗ್ಗೆನೂ ಚರ್ಚೆ ಮಾಡಬೇಕಾಗಿದೆ. ಆ ವಿಷಯದಿಂದ ನಾನು ನನ್ನ ಪ್ರಮುಖ ಲೀಡರ್ಸ್ನೆಲ್ಲ ಕರೆದಿದ್ದೀನಿ ಬೆಳಗ್ಗೆ, ಅದನ್ನು ಚರ್ಚೆ ಮಾಡ್ತೀನಿ. ನಾನು ಕೂಡ ಇವತ್ತು ನಾಳೆ ಬೆಳಗ್ಗೆ ನಾನು ಮತ್ತು ಮೋಸ್ಟ್ಲಿ ಕುಮಾರಸ್ವಾಮಿಯವರು ಲ್ಯಾಂಡ್ ಸ್ಲೈಡ್ ಆಗಿರೋ ಸಕಲೇಶ್ಪುರ ಈ ಭಾಗದಲ್ಲಿ ಎಲ್ಲೆಲ್ಲಿ ಮನೆಗಳು ಬಿದ್ದಿದೆ, ಆ ಮನೆಗಳು ಬಿದ್ದಿರೋ ಕಡೆ ನಾನು ಮತ್ತು ಕುಮಾರಸ್ವಾಮಿಯವರು ನಾಳೆ ಬೆಳಗ್ಗೆ 8:30 ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತೀರಿ. ಮತ್ತೆ ನ್ಯಾಷನಲ್ ಹೈವೇ ಅಥಾರಿಟಿಯವರು ಬರ್ತಾ ಇದ್ದಾರೆ, ನ್ಯಾಷನಲ್ ಹೈವೇ ಅಥಾರಿಟಿ ಬರ್ತಾರೆ. ನಮ್ಮ ಸ್ಥಳೀಯ ಅಧಿಕಾರಿಗಳಿಗೂ ನಾನು ಕಳಿಸಿದ್ದೀನಿ, ನಾಳೆ ಅದಕ್ಕೆಲ್ಲ ಭೇಟಿ ಮಾಡ್ತೀನಿ. ಸರ್ಕಾರ ಇವತ್ತು ನಿನ್ನೆ ಚರ್ಚೆ ಮಾಡಿದ್ರು ವಿಧಾನಸಭೆಯಲ್ಲಿ, ಕತ್ತೆ ಕಾಯ್ತಾ ಇದ್ರೆ ಇವರು. ಮಳೆ ಬಂದು ಅವಾಗ 15 ದಿನ ಆಯ್ತಲ್ಲ, ಏನ್ ಕಾಯ್ತಾ ಇದ್ರು? 15 ದಿನ ಇವರಿಗೆ ಮಳೆ ಬಂದಿದ್ದೇ ಗೊತ್ತಾಗಿಲ್ಲ. ವಾಲ್ಮೀಕಿ ನಿಗಮದ ಚರ್ಚೆಗೆ ಬಂದಾಗ ಮಳೆ ಬಂದ್ಬಿಡ್ತು, ಸಡನ್ ಆಗಿ ಮಳೆ ಬಂದ್ಬಿಡ್ತು, ಸಡನ್ ಆಗಿ ಫ್ಲಡ್ ಆಗೋಯ್ತು, ಸಡನ್ ಆಗಿ ಗುಡುಗು ಸಿಡ್ಲು ಎಲ್ಲ ಬಂದ್ಬಿಡ್ತು. ಯಾರಾದ್ರೂ ಜಿಲ್ಲಾ ಮಂತ್ರಿ ಹೋಗಿ ಪತ್ರಿಕೆಯಲ್ಲಿ ಯಾವ್ದಾರ ಬಂದಿದೆಯಾ, ಜಿಲ್ಲಾ ಮಂತ್ರಿ ಹೋಗಿ ಭೇಟಿ ಮಾಡಿ ಸ್ಥಳಕ್ಕೆ ಪರಿಹಾರ ಘೋಷಣೆ ಮಾಡೋದು? ಬಂದಿಲ್ಲ. ಮುಖ್ಯಮಂತ್ರಿಗಳು ಹೋಗಿದ್ದಾರ? ಹೋಗಿಲ್ಲ. ಸಡನ್ ಆಗಿ ನಿನ್ನೆ ಇದನ್ನ ಯಾಮಾರಿಸೋಕೋಸ್ಕರ ಈ ವಾಲ್ಮೀಕಿ ನಿಗಮದನ್ನ ಮುಚ್ಚಾಕುವಂತ ಪ್ರಯತ್ನ, ಎಲ್ಲೇ ಜಾಗ ಸಿಗುತ್ತೋ ಅಲ್ಲೆಲ್ಲ ಮುಚ್ಚಾಕಕ್ಕೆ ಹೋದ್ರು. ಈಗ ಪ್ರೆಸ್ ಮೀಟ್ ಮಾಡಿ ಮುಚ್ಚಾಕಿದ್ರು. ನೆನ್ನೆ ರಿಪ್ಲೈ ಮಾಡುವಾಗ ಸಡನ್ ಆಗಿ ನೋಡಿ, ನೀವು ಇವತ್ತು ಮಾಧ್ಯಮದವರು ಇದ್ದೀರಾ, ನೀವೇ ಒಂದು ರೀತಿ ಜಡ್ಜ್ ಆಗಿ ಕೆಲವು ಕಡೆ ಮಾತಾಡ್ತೀರ. ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಿದ್ರಪ್ಪ, ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಮಾಡಿದ ರಿಪ್ಲೈ. ಇತಿಹಾಸದಲ್ಲಿ ಯಾವತ್ತಾದ್ರೂ ಅದನ್ನ ಸ್ಟಾಪ್ ಮಾಡಿ ಮತ್ತೊಂದು ನಿಲುವಳಿ ತಾಂತಾರ ಹೇಳಿ ಯಾರನ? ಮತ್ತೊಂದು ನಿಲುವಳಿ, ಮತ್ತೆ ಆಮೇಲೆ ರಿಪ್ಲೈ. ಸ್ಪೀಕರ್ ಅವರು ಯಾವ ರೀತಿ ನಡ್ಕೊಂಡ್ರು ನೆನ್ನೆ ನೋಡಿದಿರಲ್ಲ, ಅಧಿವೇಶನದಲ್ಲಿ ಒಬ್ಬರು ಎಳಲಾಡೋದು, ಒಬ್ಬರು ಕೂತಿರ್ಸೋದು, ಮಾತಾಡಬೇಡ ಅನ್ನೋದು. ಅವ್ರ ಶಾಸಕರೇ ಅವ್ರ ಮಾತು ಕೇಳ್ತಾ ಇಲ್ಲ. ಆ ಪರಿಸ್ಥಿತಿ ನೆನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಒಂದು ರೀತಿ ಗೊಂದಲ. ಅವ್ರ ಪಾರ್ಟಿಯರೇ ಅವ್ರ ವಿರುದ್ಧ ತಿರುಗಿ ಬಿದ್ದಿರೋದು, ಮಾತಾಡಕ್ ಅವಕಾಶ ಕೊಡದೆ ಇರೋದು, ಇದೆಲ್ಲಾನು ಕೂಡ ನೆನ್ನೆ ನಾವು ಘಟನೆಯನ್ನ ನೋಡಿದಿರ್ ನಾವು. ಅದನ್ನ ಕೇಳೋಣ.